ಏನೇ ಸೌಮ್ಯಾ ನಿಮ್ ಅತ್ತೆ ಕಾಣ್ತಿಲ್ಲ ಹೋಗಿ ಎತ್ತೆ ಒಂದಿತ್ಯ ಪಾತ್ರಗಳು ಇದ್ದು ತೋಳದಾಕ ಇನ್ಯಾಕಮ್ಮ ತೊಳೆಯಕ್ಕೆ ಹೋದೆ ಕೆಲ್ಸದವ್ಳು ಬರ್ತಿದ್ಲಲ್ವಾ ಅಯ್ಯ ಅವಳು ಬಂದಿದ್ರೆ ನಾನು ಯಾಕೆ ತೊಳಿತಿದ್ದೆ ಅವಳು ಬಂದಿಲ್ಲ ಕಣೇ ಹೌದಾ ಮತ್ತೆ ಅತ್ತೆ ಅವ್ರು ಊಟ ಮಾಡಿದ್ದೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ರ ಏನಮ್ಮ ಒಂದೆರಡು ಎರಡು ಇದ್ದು ಅದ್ರಾಗೆ ನಾನ್ ತಿನ್ನ ಮೇಲೆ ಇನ್ಯಾಕೆ ಯಾಕೆಕ್ಕನ ಅಂತ ಇವತ್ತು ಕೆಲ್ಸದ ಬೇರೆ ಬಂದಿಲ್ಲ ಅಂತೇಳಿ ಅದಕ್ಕೆನೆ ತೊಳ್ದಾಕಿ ಬಂದೆ ಎಲ್ಕಿದ್ದಾಳಂಕಿ ಮತ್ತೆ ಕಾಣ್ತೇನೆ ಹಂಗೇನಮ್ಮ ಗೊತ್ತು ಎಲ್ಲಿಗೆ ಹೋಗಿದ್ದಾರ ಏನೋ ಏನ್ ಮಾಡೋದು ಹುಡ್ಗಂಗೆ ಯಾತಿ ಹೇಳಕ್ಕೆ ಬರ್ಲಿಲ್ಲಲ್ಲ ಹೆಂಗ್ ನಿಲ್ಸೋದು ಗೊತ್ತಾಗ್ತಿಲ್ವಲ್ಲೇ ಇರು ಅವ್ರಿಗಿನ್ನೂ ಇಷ್ಟನೋ ಕಷ್ಟನೋ ಇನ್ನು ಏನು ಹೇಳಿಲ್ಲಲ್ಲ ಇಷ್ಟ ಅಂತ ಹೇಳ್ದಾಗ ಏನಾದ್ರು ಮಾಡಿ ಪ್ಲಾನ್ ಮಾಡಿ ದೂರ ಮಾಡಣ ಸುಮ್ಮಿರಮ್ಮ ಉಂಕಣೆ ನಾವು ಮಾತ್ರನ ಮಾಡಕ್ ಬಿಡ್ಬಾರ್ದು ನಿನ್ ಬಾಳಿಗ್ ತೊಂದ್ರೆ ಆಗುತ್ತಂದ್ರೆ ಅದ್ನ್ಯಾಕೆ ನಾವು ಮುಂದುವರ್ಸ್ಬೇಕೇಳು ಅಲ್ಲೇ ಮುಟ್ಟಕ್ ಕಳಿಸ್ಬೇಕು ಆ ಹುಡುಗಿ ನಂಬರ್ ಇದ್ರೆ ಆ ಹುಡುಗನ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಯಾತನ ಮಾತಾಡ್ಬೋದಿತ್ತು ನಂಬರ್ ಇದಾವೇನೆ ಇಲ್ಲ ಕಣಮ್ಮ ನಮ್ಮ ತಗ ನಂಬರ್ ಇಲ್ಲ ಅವ್ರು ನಾನು ಮೇಲೆ ಏನೋ ಭರವಸೆ ಇಕ್ಕೊಂಡಿದ್ದೆ ಏನೇ ಹುಡ್ಗನ್ ತಗ ಮಾತಾಡಿ ಆ ಹುಡ್ಗನ್ ಮನಸ್ಸಿಗೆ ಏನಾದ್ರು ಒಂದಿತ್ತು ಉಪ್ಪು ಖಾರ ಹಾಕಿ ಸರಿಯಾಗಿ ಬರ್ಸಿ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ ಆದ್ರೆ ಅದ್ ಯಾವ್ದು ಆಗ್ಲಿಲ್ವೇ ಏನ್ ಮಾಡನೇ ಅದ್ ಯಾವ್ದು ಆಗ್ಲಿಲ್ಲ ತಂಗಿ ಸುಂದರಿ ರೂಪವಂತೆ ಆಗ ಅವಳೆ ಆಡ್ ಬಂದಿದ್ದು ಹ್ಮ್

ಏನ್ ಮಾಡೋಕ್ಕಾಗುತ್ತೆ ಕೆಲವೊಬ್ರು ಹಂಗೆ ಇರ್ತಾರೆ ಹಂಗೇನೆ ಬೇರೆವ್ರ ಮನೆಗೆ ಬಂದ್ಮೇಲೆ ತೆಪ್ಪು ಕುಕಮನ ಅಂತ ಅನ್ಕೊಂಬಲ್ಲ ಯಾಕೆ ಬೇಕು ಅವ್ರ ಮನೆಗೆ ಅವ್ರು ಯಾತೋ ಮಾಡ್ಕೊಂಡು ಬಿದ್ದಿರ್ತಾರೆ ನಾನು ಯಾಕೆ ಹೋಗೋಣ ನಂಬಲ್ಲ ಹಂಗೇನೆ ಬತ್ತಿದ್ದಂಗೆ ಅಡುಗೆ ಮನೆಗೆ ಹೋಗ್ಬಿಡ್ತೆ ನಾವು ಮಾಡ್ತೀವಿ ಕೊಡ್ರಿ ಅಂತ ಈಗ ಆ ಸೇರ್ದಲ್ಲಿ ಸೇರಿದಲ್ಲಿ ಅನ್ಸುತ್ತೆ ಸರಿ ಸರಿ ಏನೋ ಮಾಡಿ ಈ ಮದುವೆ ಒಂದ್ ಪ್ಲಾನ್ ಮಾಡು ಈ ಮದುವೆ ಆದ್ರೆ ನನ್ನ ಜೀವನ ಎಕ್ಕೊಂಡು ಹೋಗುತ್ತೆ ಅದಕ್ಕೆ ನಾನು ದಿನ ಅಂತ ಇರೋಕಾಗುತ್ತೆ ನೀನು ಹುಷಾರಾಗಿದ್ಯಾ ನಾನು ಇಪಟ್ ಎಷ್ಟು ದಿನ ಅಂತ ಆಗುತ್ತೆ ಹೇಳು ಇಲ್ಲ ಇದ್ರೆ ಏನು ಅಂದ್ಕೊತಾರೆ ಇವರು ಅಮ್ಮ ಯಾರು ಏನು ಅಂದ್ಕೊಂಬಲ್ಲ ಇದು ನಿಂತವ್ರ ಮನೆ ನಿನ್ನ ಮಗಳು ಮನೆಗಿದ್ಯಾ ಯಾರಾದರೂ ಏನಾದರೂ ಏನು ಅಂದ್ಕೋತಾರೆ ನೀನು ಎಷ್ಟು ದಿನ ಬೇಕಾದರೂ ಇರ್ಬೋದು ಹ್ಞೂ ಯಾರು ಏನಾದರೂ ಅಂದರೆ ನನಗೆ ಹೇಳು ಮಾಡ್ತೀನಿ ಸರಿಯಾಗಿ ಇರು ಅಲ್ಲಿ ಇನ್ನೇನ್ ಮಾಡೋಕೆ ಕೆಲಸ ಇಲ್ಲ ಅಲ್ಲೂ ಅವ್ರು ಹೋದ್ಮೇಕೆ ಯಾತನ ನಿನ್ನ ತೊಳೆಯಕ್ಕೆ ಇಕ್ತಾರೆ ಇಲ್ಲ ಆರಾಮಾಗಿ ಇರು ಇಲ್ಲ ಮನೆಗೆ ಕೆಲಸದ ಇದ್ದಾರೆ ಏನು ಯಾವ ಕೆಲಸ ಇರೋಲ್ಲ ಆದರೂ ಎಷ್ಟು ದಿನ ಅಂತ ನಮ್ಮ ಮನೆಗೆ ಬಿಟ್ಟಿರೋಕ್ಕಾಗುತ್ತೆ ಹೇಳೋ ಸೌಮ್ಯ ಈಗ ಇವಳು ಮದುವೆ ಸೆಟ್ ಆಗುತ್ತೆ ಇಲ್ಲೋ ನೋಡೋಣ ಇರು ಆಮೇಲೆ ಹೋಗುವಂತೆ ಸರಿ ಅಮ್ಮ ಆಯಿತು ಓ ಎಲ್ಲಿಗೆ ಹೋಗಿದ್ರಿ ಅದ್ಕೆ ಮಗನ ಜೊತೆ ಏನಾದರೂ ಹೊರಗಡೆ ಹೋಗಿದ್ರೇನು ಇಲ್ಲಮ್ಮ ಇವತ್ತು ಯಾಕೋ ಹೊಲ್ದಾಗ ಹೋಗ್ಬೇಕನ್ಸಿತ್ತು ಅದಕ್ಕೆ ಒಂದಿಷ್ಟು ಕಾಯಿ ಪೈ ಬಿದ್ದಾವ ಇಲ್ಲ ಬರೋ ನೀವು ಹೊಲ್ದಕ್ಕೆ ಹೋಗಿ ತುಂಬಾ ದಿನ ಆಯ್ತು ಅಂತ ಹೋಗಿದ್ದೆ ಅಷ್ಟೇ ಓ ಹೌದಾ ಒಳ್ಳೇದಾಯ್ತು ಒಳ್ಳೆದಾಯ್ತು ಹಂಗ ಹೋಗ್ತಾ ಇರ್ಬೇಕಲ್ರಿ ಹೊಲ್ದಾಗ ಹೋಗ್ತಾ ಇದ್ರೇನೆ ಬೇರೆಯವ್ರು ಯಾರು ಬೇ ಬೇರೆಯವ್ರು ಬಂದು ಹೊಲ್ದಾಗ ಕಾಲಿಕಲ್ ಹಂಗೆ ಕಾಯಿ ಪೈ ಬಿದ್ದವ್ ಕುಡಿಕೆ ಅದಕ್ಕೆ ನೆನ್ನೆ ಬಂದು ನೋಡ್ಕೊಂಡು ಹೋಗಿದ್ರಲ್ಲ ಅವ್ರೇನಾನ ಹೇಳಿದ್ರೆ ಇಷ್ಟ ಅಂತ ಏನಂತೆ ಇನ್ನೂ ಇಲ್ಲ ಗೌರಿ ಏನು ಹೇಳೇ ಇಲ್ಲ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತನ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಹಾಂ ನಾನು ತಿನ್ನೋ ಪಾತ್ರೆಗಳು ಪಾತ್ರೆಗಳಿದ್ವಿ ಇವತ್ತು ಯಾಕೋ ಕೆಲಸಗಳು ಬಂದಿಲ್ಲ ನಾನೇನೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಗೊಬ್ಬರ ಹಚ್ಚಿದೀನಿ ಒಂಚನಾ ಮನಸ್ಕೊಂತೀನಿ ನಾನು ಸರಿ ಸರಿ ಆಯ್ತು ಹೋಗು ಯಾಕೋ ಪನಿ ನಾವು ನೋಡಿರೋ ನೋಡ್ದಂಗೆ ಬಂದು ಈ ತರ ಕೂತಿದ್ಯಾ ಏನು ಮಾಡಬೇಕಿತ್ತು ನೀನು ನಿಮ್ಮ ಅಮ್ಮ ಏನು ಆಟ ಆಡ್ತೀರಂತ ನಮ್ಮಮ್ಮನ ಮುಂದೆಲ್ಲ ಹೇಳ್ಬೇಕಿತ್ತಾ ಏನು ಮಾತಾಡ್ತಿದ್ದೀಯ ಪನಿ ನಾವೇನು ಆಟ ಆಡ್ತಿದ್ದೀವಿ ನಾನು ನಮ್ಮ ಚುಂ ಚುಮೆ ನನ್ನ ಆರೋಪ ಮಾಡ್ತಾ ಇದ್ದೀಯ ಅಂತಿಸ್ತಿದೆ ಆರೋಪ ನಾನು ಮಾಡ್ತಿದೀನಿ ನೀವು ನಮ್ಮ ಪ್ರೀತಿ ಮಧ್ವೇ ಕೆಡಿಸ್ಬೇಕಂತ ಏನೆಲ್ಲ ಟ್ರೈ ಮಾಡ್ತಿದ್ರಿ ತಾನೆ ಮತ್ತೆ ನಾನು ಅವತ್ತೇ ನಿಮಗೆ ಹೇಳಿರಲಿಲ್ಲ ಈ ಮಧ್ವೇ ಆಗದ ನನ್ಗೆ ಇಷ್ಟ ಇಲ್ಲ ಈ ಹುಡು ಮಧ್ವೇ ಆದ್ರೆ ನಾನು ಸಂಸಾರ ಯಾಕೆ ಕೂಟ್ಕೊಂಡು ಹೋಗುತ್ತೆ ಅಂತ ನಾನು ನಿಮಗೆ ಅವತ್ತೇ ಹೇಳಿದೆ ತಾನೆ ನನ್ನ ಮೇಲೆ ಅನುಮಾನ ಬಿಳ್ಬೇಡ ಅಂತ ನೀನು ಈ ತರ ಮಾಡಿದ್ರೆ ನಾನು ಅವ ಹುಡುಗಿನೇ ಮಧ್ವೇ ಆಗ್ ಬರ್ತೀನಿ ಅಂತ ಅವತ್ತೇ ನಿನ್ಗೆ ಹೇಳಲಿಲ್ಲ ನೀವು ಪದೇ ಪದೇ ಅದೇ ಮಾತು ಹೇಳ್ಬೇಡ್ರಿ ನೀವು ಹಿಂಗೆ ಹೇಳೋದ್ರಿಂದಾನೇ ನಾನು ಏನಾದರೂ ಒಂದು ಮಾಡಬೇಕು ಈ ಮದುವೆ ತಪ್ಪಿಸ್ಬೇಕಂತ ಅನ್ನಿಸ್ತಿರೋದು ಮತ್ತೆ ನೀನು ಪದೇ ಪದೇ ಅದನ್ನ ಹೇಳಿದ್ರೆ ನನಗೆ ಅವಳೆ ಕಟ್ಕೊಂಡು ಬರಬೇಕು ಅನಿಸುತ್ತೆ ಆದರೆ ಹಂಗೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಬಾಯಿ ಮುಚ್ಕೊಂಡು ತಪ್ಪುಗಿದ್ದೀನಿ ನೀನು ಹಿಂಗೆ ಏನಾದರೂ ಮಾಡಿದ್ರೆ ಒಂದಲ್ಲ ಒಂದು ದಿನ ಹಂಗೆ ಮಾಡ್ತೀನಿ ನೀನು ಹೇಳಿದ ತಕ್ಷಣ ಕಟ್ಕೊಂಡು ಬರೋಕ್ಕೆ ಅವಳೇನು ಹಂಗೇನೆ ಗೊಂಬೆ ಅಂದ್ಕೊಂಡಿದ್ಯಾ ಏನಲ್ಲಿ ಮಣ್ಣಲ್ಲಿ ಮಾಡಿರೋ ಗೊಂಬೆನ ನೀನು ಹೇಳಿದ ತಕ್ಷಣ ಹೋಗಿ ತಾಳಿ ಕಟ್ಕೊಂಡು ಬರಕ್ಕೆ ಹಲೋ ನಿಂಗೂನು ಮದುವೆ ಆಗಿದೆ ಒಬ್ಳು ಹೆಂಡ್ತಿ ಇದ್ದಾಳೆ ನಾ ಡೈವರ್ಸ್ ಕೊಡ್ದೆ ನೀನ್ ಮದುವೆ ಮದ್ವೆ ಆಗಕ್ ಆಗಲ್ಲ ನೇನ್ ಪಿಟ್ಕೊ ಅಂತ ಸಿಚುಯೇಷನ್ ಬಂದ್ರೆ ಬೇಕಾದ್ರೆ ನಾನು ಡೈವರ್ಸ್ ಕೊಟ್ಟೆ ಅವಳ ಮದುವೆ ಆಗ್ತೀನಿ ಇಂತ ಮಾತಾಡೋದಕ್ಕೆ ಮತ್ತೆ ನನ್ಗೆ ನಿಮ್ ಮೇಲೆ ಅನುಮಾನ ಬರ್ತಿರೋದು ಅದಕ್ಕೆ ಈ ಮದುವೆ ಮಾಡಿದ್ರೆ ನೀವ್ ಇನ್ನು ಕೆಟ್ಟ ಮೆಟ್ಟ ಅದಕ್ಕೆ ನನ್ನ ಜೀವನ ಹಾಳಾಗುತ್ತೆ ಅಂತ ನಾನು ಇಂತ ಪ್ಲಾನ್ ಮಾಡ್ತಿರೋದು ನೋಡೋಣ ಕಣೆ ನೀನ್ ಅದೇ ನನ್ ತಂಗಿ ಮದುವೆ ನಿಲ್ಲಿಸ್ತೀಯೋ ಅಂತ ನಾವು ಅವ್ರೇನಾದ್ರು ಇಷ್ಟಪಟ್ರೆ ನಮ್ಮ ತಂಗಿ ಮದುವೆ ಅವನ್ ಜೊತೆಗೆ ಮಾಡ್ಕೊಡ್ತೀವಿ ಕಣೆ ಕಾರ್ತಿಕ್ ಜೊತೆಗೆ ನೀನು ನಿಮ್ಮಅಮ್ಮ ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ರೆ ಇದು ಚಾಲೆಂಜ್ ಕಣೆ ಚಾಲೆಂಜ್ ನಾನು ನೋಡ್ತೀನಿ ಅವ್ರೇನಾದ್ರು ಇಷ್ಟಪಟ್ಟರೆ ಈ ಮದುವೆ ಆಗಕ್ ನಾನು ಬಿಡಲ್ಲ ಹಿಂಗೆ ಆ ಸೂರ್ಪ ನಕ್ಕಿ ಹಂಗೇನೆ ರೂಪವಂತೆ ರೂಪ ಹಾ ನಿನ್ ಏನೋ ಮಾಡಿ ಮರುಳು ಮಾಡಿದಾಳೆ ಅದಕ್ಕೆ ಅವಳು ಬಳಿಗ್ ಬೀಳ್ತಿದ್ಯಾ ಹ್ಮ್ ನನಗೆ ಚೆನ್ನಾಗಿ ಗೊತ್ತು ನೋಡೆ ನಾನು ಯಾರ ಬಲೆಗೂ ಬಿದ್ದಿಲ್ಲ ನಾನು ಹೇಳ್ತಿರೋದು ನೀನು ಪದೇ ಪದೇ ಇದೇ ಥರ ಮಾಡಿದ್ರೆ ನೀನು ಹೇಳಿದ ಕೆಲಸನೇ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಬಿಟ್ಟು ಬೇರೆ ಇನ್ನೇನು ಹೇಳ್ತಿಲ್ಲ ಮದುವೆ ಅಂದರೆ ಹುಡುಗಾಟದ ಕೆಲಸ ಅಂದ್ಕೊಂಡಿದ್ದೇನೆ ನನ್ಗೆ ಅವರಿಗೆ ಮದುವೆ ಆಗಿದೆ ನಾನು ಹೋಗಿ ಇನ್ನೊಂದು ಮದುವೆ ಆಗ್ತೀನಿ ಅಂದ್ರೆ ಹುಡ್ಗಿ ಒಪ್ಕೋತಾಳ ಏನು ಮಾತಾಡ್ತಿ ಏ ಮಾತಾಡಿದ್ರೆ ಒಂದು ಮೀನಿಂಗ್ ಇರಬೇಕು ನಾನು ಮಾತಾಡಿದ್ರೆ ಮೀನಿಂಗ್ ಮೀನಿಂಗ್ ಇರುತ್ತೆ ಅಲ್ವಾ ನೋಡಿ ನನ್ನ ತಂಗಿ ಮದುವೆ ವಿಚಾರಕ್ಕೆ ನೀನು ಯಾರೇ ತಲೆ ಹಾಕೋಕ್ಕೆ ನೀನು ನಿಮ್ಮಮ್ಮ ನನ್ನ ತಂಗಿನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಅದು ನನಗೂ ನಮ್ಮ ನಮ್ಮ ನಮ್ಮಅಪ್ಪು ಬಿಟ್ಟಿರೋ ವಿಚಾರ ನೀನು ಇದರಲ್ಲಿ ತಲೆ ಹಾಕಕ್ಕೆ ನಿನ್ಗೆ ಯಾವುದೇ ರೈಟ್ಸ್ ಐತೆ ನೀನು ಇದ್ರಲ್ಲಿ ತಲೆ ಹಾಕೂಡ್ದು ಒಂದ್ ವೇಳೆ ಏನಾದ್ರು ಈ ಮದುವೆ ಆಗಲಿಲ್ಲ ಅಂದ್ರೆ ಅದಕ್ಕೆ ನೇರ ಹೊಣೆ ನೀನೇ ಆಗಿರ್ತೀಯ ಹೌದು ನಾನೇ ನೇರ ಹೊಣೆ ಆದ್ರೂ ಪರವಾಗಿಲ್ಲ ನಾನ್ ಮಾತ್ರ ಈ ಮದುವೆ ಆಗಕ್ ಬಿಡಲ್ಲ ಯಾಕಂದ್ರೆ ಇದ್ರಿಂದ ನನ್ನ ಜೀವನ ಚಿದ್ರ ಚಿದ್ರ ಆಗುತ್ತೆ ಹ್ಮ್ ಅವಳ್ ಮತ್ತೆ ಮತ್ತೆ ಬರ್ತಾಳೆ ರೂಪ ನೀನು ಅವಳು ಬಲೆಗ್ ಬೀಳ್ತೀಯ ಇದೇ ನನ್ನ ಪ್ರಾಬ್ಲಮ್ ಅದಕ್ಕೆ ನಾನು ಬಿಡಲ್ಲ ಬೇಕಾದ್ರೆ ಇದನ್ನ ನೇರವಾಗಿ ಮಾಮನ ಹತ್ರನೇ ಹೇಳ್ತೀನಿ ಹೇಳ್ಕೋ ನಾನು ಏನು ಹೇಳ್ಬೇಕೋ ಅದೇ ಹೇಳ್ಕೋತೀನಿ ಇವಳು ಸುಮ್ನೆ ಅನುಮಾನ ಬೀಳ್ತಾಳಪ್ಪ ಮದ್ವೆ ಆದಾಗಿಂದ ಇವಳು ಇವಳದು ಬರೀ ಇದೇ ಗೋಳಾಯಿತು ಹ್ಮ್ ನಾನು ನನ್ನ ಜೊತೆ ಸರಿ ಕಾಪುರನೇ ಮಾಡ್ತಿಲ್ಲ ಅಂತ ನಾನು ಹೇಳ್ತೀನಿ ಜಾಸ್ತಿ ಮಾತಾಡ್ತಿದ್ಯಾ ಬಾಯಿ ಮುಚ್ಚೆ ಸಾಕು ತಗೋದು ಎರಡು ಬಾರ್ತಿದೀನಿ ಅಂದ್ರೆ ಹಂಗೆ ಇರೋಬರ ಅಲ್ಲೆಲ್ಲ ನೋಡೋದ್ ನೋಡೋದು ಹಂಗೇನು ಹೆಂಗೆ ನೋಡ್ತಾಳೆ ಹಂಗೇನು ಪೀಳಿ ಕಂಡು ಬಿಟ್ಕೊಂಡು ನೀನು ನನ್ನ ಮೇಲೆ ಇಡ್ತಾ ಸಾಧಿಸ್ಬೇಕು ನನ್ನನ್ನು ಕಂಟ್ರೋಲಾಗಿ ಇಟ್ಕೋಬೇಕಂತ ನೋಡ್ತಿರೋದು ನಾನು ಪಾಡಿಗೆ ನನ್ನ ಸುಮ್ಮನೆ ನನ್ನ ಕೆಲಸ ಮಾಡ್ಕೊಂಡಿದೀನಿ ಈಗ ನನ್ನ ತಂಗಿ ಮದುವೆನೂ ನಿಲ್ಲಿಸ್ಬೇಕಂತ ಪ್ಲ್ಯಾನ್ ಮಾಡ್ತಿರೋದು ನಾನೋ ನೀನು ನಿಮ್ಮ ಅಮ್ಮನ ಜೊತೆ ಸೇರಿಕೊಂಡು ನಿನಗೆ ಮಗು ಹೋಗಿದೆ ಅನ್ನೋ ಟೆನ್ಷನ್ ಆದರೂ ಇದೆಯೇ ನಿನಗೆ ಆ ಮ ಲಕ್ಷಣಗಳು ಯಾವು ನಿನಗೆ ಕಾಣ್ತಾನೆ ಇಲ್ಲಲ್ಲ ಬರೀ ಈ ಥರ ಕಿತಾಪತಿ ಮಾಡಿ ನೀನು ನಿಮ್ಮ ಅಮ್ಮನ ಜೊತೆ ಸೇರಿಕೊಂಡು ಬರೀ ಇಂಥ ಕೆಲಸ ಮಾಡ್ತೀರಾಗಲಿ ಆಗಲಿ ಅಯ್ಯೋ ನನಗೆ ಮಗು ಆಗಲಿಲ್ಲಪ್ಪ ನನ್ನ ಗಂಡನ ನನ್ನ ಗಂಡನ ಮನಸ್ಥಿತಿ ಸರಿ ಇಲ್ಲ ಅವನು ಏನಿದಾನೋ ಹೇಗಿದಾನೋ ಅದ್ರ ಬಗ್ಗೆ ಚಿಂತೆ ಇಲ್ಲ ನಿನಗೆ ಓ ನಿನಗೆ ಬರೀ ಬೇರೆಯವ್ರ ಬಗ್ಗೆನೇ ಚಿಂತೆ ನಿಮ್ಮಮ್ಮ ಇದನ್ನೇ ಹೇಳ್ಕೊಟ್ಟಿರೋದು ಅನಿಸುತ್ತೆ ನೀನು ನೋಡಿದ್ರೆ ಮಗುನ ಕಳ್ಕೊಂಡಿರೋ ತಾಯಿ ಥರ ಇಲ್ಲ ಅಯ್ಯೋ ಬಿಡಪ್ಪ ಇದು ಹೋದ್ರು ಹೋಗ್ಲಿ ಅನ್ನೋ ತರ ಆಹ್ ಇದನ್ ಮಾಡ್ತೀಯ ಏನೋ ಪ್ರೆಗ್ನೆಂಟ್ ಆದಾಗ ಹಂಗೆ ದೊಡ್ಡದಾಗಿ ಹಿಂಗೆ ಇರ್ತಾಳೇನೋ ಅನ್ನೋ ತರ ಆಕ್ಟಿಂಗ್ ಆಕ್ಟಿಂಗ್ ಮಾಡಿದೆ ಈಗ ನೋಡಿದ್ರೆ ಹೇಗಿದ್ಯಾ ನೋಡು ಒಳ್ಳೇನೆ ರಣಚಂಡಿ ರಣಚಂಡಿ ಯಾವ ತರ ಆಡ್ತಿದ್ಯಾ ನಾನೇನ್ ಆಕ್ಟಿಂಗ್ ಮಾಡ್ತಿಲ್ಲ ಕಣಪ್ಪನಿ ಆಕ್ಟಿಂಗ್ ಮಾಡ್ತಿರೋದು ನೀನು ನನ್ಗೆ ನೀನ್ ಒಳ್ಳೆ ಉಸಿರು ಹೊಳಿ ತರ ಅನ್ಸುತ್ತೆ ಗಂಟೆಗೆ ಒಂದ್ಸರಿ ಗಳಿಗೆ ಒಂದ್ಸರಿ ಬಣ್ಣ ಬದಲಾಯಿಸೋ ಉಸಿರು ಹೊಳಿ ಇದ್ದಂಗೆ ನೀನು ಅನ್ನಿಸ್ತಿದೆ ನಾನು ಉಸಿರು ಹೊಳಿನಾ ನೋಡೇ ನಾನು ಇದನ್ನ ಹೇಳ್ತಿದ್ದೀನಿ ನನ್ನ ತಂಗಿ ಮದ್ವೆಗೆ ಏನಾದರೂ ನೋವು ಅಡ್ಡ ಬಂದಿಯೋ ನಾನು ಮಾತ್ರ ಸುಮ್ಮನಿರಲ್ಲ ನೋಡು ನೀನು ಆಮೇಲೆ ಪರ್ಮನೆಂಟಾಗಿ ನಿಮ್ಮ ಅಮ್ಮನ ಮನೇಲೇ ಇರಬೇಕಾಗುತ್ತೆ ಹಂಗೆ ಹೋಗ್ತೀನಿ ನಾನು ಇದು ನನ್ನ ಗಂಡನ ಮನೆ ಇದರಲ್ಲಿ ನನಗೂ ಹಕ್ಕೈತೆ ನಮ್ಮ ಅಮ್ಮಂಗೂ ಹಕ್ಕೈತೆ ಯಾಕಂದ್ರೆ ನಮ್ಮ ಅಮ್ಮನೇ ಈ ಮನೆ ಮಗಳು ಹಾ ಮಾವ ಅಮ್ಮಂಗೂ ಇದರಲ್ಲಿ ಭಾಗ ಕೊಡಬೇಕಾಗುತ್ತೆ ಓ ಅವಾಗೆ ಭಾಗದ ವಿಚಾರವರೆಗೂ ಬಂದರು ನಿನಗೂ ಭಾಗ ಐತೆ ನಮ್ಮ ಅಮ್ಮಂಗೂ ಭಾಗ ಐತೆ ಅಂದರೆ ಅಂದರೆ ನೀವು ನಮ್ಮನ್ನ ಮಾ ನೀನು ನನ್ನ ಮದುವೆಯಾಗಿ ಬಂದಿರೋದು ನನ್ನ ಮೇಲೆ ಇರೋ ಪ್ರೀತಿಯಿಂದಲ್ಲ ನಿಮ್ಮ ಅಮ್ಮಗೂ ನಿನ್ಗೂ ಆಸ್ತಿ ಸಿಗುತ್ತೆ ಅಂತ ಹೇಳಿ ನೀವು ನನ್ ಮದುವೆ ಆದ್ಯಾನ್ ಅರ್ಥ ಮಾಡ್ಕೊಂಡ್ಯಾ ಮತ್ತೆ ಇನ್ಯಾವ ಥರ ಅರ್ಥ ಮಾಡ್ಕೋತಾರೆ ನೀನು ಮಾತಾಡಿದ ರೀತಿ ಇದೆ ತಾನೇ ಹ್ಞೂ ಅದೆಲ್ಲ ಸುಳ್ಳು ಯಾವ ಆಸ್ತಿನೂ ಕೊಡೋಲ್ಲ ಕಣೆ ಒಬ್ಳು ಸಂಸಾರಷ್ಟೇ ಮಾತಾಡೋ ಮಾತಾ ಇದು ಸಂಸಾರ ಮಾಡ್ಕೊಂಡು ಇರ್ತೀನಿ ಅಂತ ನಯ ವಿನಯದಿಂದ ಇರೋದು ಬಿಟ್ಟು ರಾಮ ಏನಾದರೂ ದೂರ ಹೋದರೆ ಎಷ್ಟು ಆಸ್ತಿ ಬರುತ್ತೆ ಎಷ್ಟು ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಥರ ಕೇಳ್ತಿಯಲ್ಲ ಅಂದ್ರೆ ನಿನ್ಗೂ ನಾನಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಮಾತಾಡ್ತಿದ್ಯಾ ಹ್ಞೂ ಹ್ಞೂ ಇದು ನಿಜವಾದ ಪ್ರೀತಿಯೇ ನೋಡಿ ಹ್ಞೂ ಚಾಲೆಂಜ್ ಕಣೆ ನಿನ್ನ ಜೊತೆ ಚಾಲೆಂಜ್ ಮಾಡ್ತಿದ್ದೀನಿ ಅದೇನು ಮಾಡ್ತೀಯ ಅವ್ರು ಏನಾದರೂ ಒಪ್ಪಿದ್ರೆ ನಮ್ಮ ತಂಗಿನ ಅವ್ನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅದೇನು ಮಾಡ್ಕೊತೀಯಾ ಮಾಡ್ಕೊ ಹೋಗೆ